ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಿಮಗೆ ತುಂಬಾ ಈಸಿಯಾಗೆ ಅಳಸಂದೆ ಕಾಳನ್ನ ಉಪಯೋಗಿಸ್ಕೊಂಡು ಬಸ್ಸಾರನ್ನ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೇನೆ ಹಾಗೆ ಬನ್ನಿ ಇದಕ್ಕೆ ಏನೇನು ಬೇಕು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ನಾನು ಅಳಸಂದೆ ಕಾಳನ್ನ ಎಂಟು ಅವರ್ ನೆನೆ ಹಾಕಿದ್ದೆ ನಾನು ಬೆಳಿಗ್ಗೆ ಮಾಡೋದಾಗಿತ್ತು ಹಾಗಾಗಿ ನೈಟೇ ನೆನೆ ಹಾಕಿದ್ದೆ ನೆನೆ ಹಾಕಿದ್ದಂಥ ಅಳಸಂದೆ ಕಾಳನ್ನ ಎಲ್ಲನೂ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಕಾಳು ಮುಳುಗೋ ಅಷ್ಟು ನೀರನ್ನ ಹಾಕೊಂಡ್ಬಿಡೋಣ ಹಾಗೆ ಮೊದಲಿಗೆ ಅಲಸಂದೆ ಕಾಳನ್ನ ಬೇಯಿಸೋದಕ್ಕೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡೋಣ ನಾನು ಎರಡು ವಿಷಲ್ ಬಿಡ್ತಿದ್ದೀನಿ ನಾನು ಮೊದಲೇ ನೆನೆಸಿರೋದ್ರಿಂದ ಒಂದು ವಿಷಲ್ಗೂ ಬೇಗನೆ ಬೆಂದೋಗುತ್ತೆ ಹಾಗಾಗಿ ನಾನು ಬರೀ ಒಂದು ಎರಡು ವಿಷಲ್ ಬಿಟ್ಟು ಆಮೇಲೆ ಸ್ಟೀಮೆಲ್ಲ ತೆಗೆದು ಕಾಳನ್ನ ಎತ್ತಿಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಬೇಯಿಸುವಾಗಲೇ ಉಪ್ಪು ಹಾಕಾದಾಗ ನೀವು ಈ ಕಾಳನ್ನ ಪಲ್ಯ ಮಾಡೋಕ್ಕೂ ಉಪಯೋಗಿಸಿದಾಗ ಪಲ್ಯದಲ್ಲೂ ಉಪ್ಪು ನಿಮಗೆ ಕಾಳು ಒಳಗಡೆ ಇರುತ್ತೆ ಸೊ ರುಚಿನೂ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೋಬಿಡಿ ಮೊದಲಿಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬಿಡ್ತಿದ್ದೀನಿ ಈಗ ನಾನು ಖಾರಕ್ಕೆ ಎರಡು ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಹಾಗೆ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದಂಥ ಕಾಳು ಇದು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಗೋ ಅಷ್ಟು ಕಾಳು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಎತ್ತಿಟ್ಕೊಂಡಿದ್ದೇನೆ ಹಾಗೆ ಕಾಳು ಜಾಸ್ತಿ ಎತ್ತಿಟ್ಕೊಂಡಿಲ್ಲ ನೋಡಿ ಸ್ವಲ್ಪನೇ ಎತ್ತಿಟ್ಕೊಂಡಿರೋದು ಇನ್ನು ಉಳಿದಿದ್ದ ಕಾಳಲ್ಲಿ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಆ ರೆಸಿಪಿನೂ ನಾನು ಇನ್ನೂ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀವಿ ಮಾರಿದ್ದೀರಾ ನೀವು ನೋಡ್ಕೋಬೋದು ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ತಿಲ್ಲ ಬರೀ ನಾನು ಇಷ್ಟೇ ಹಾಕ್ಕೊತಿರೋದು ಬೇಕಿದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ರುಬ್ಕೊಬೋದು ಹಾಗೆ ನಾನು ಹುಣ್ಸೆ ಹಣ್ಣು ರಸನ ಹಾಕ್ಕೊಳ್ತಿದ್ದೀನಿ ಹುಣಸೆ ಹಣ್ಣು ರುಬ್ಬೋದಕ್ಕೆ ಹಾಕಿಲ್ಲ ಹಾಗೆ ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಹಾಗೆ ಕರ್ಬೇಸೊಪ್ಪು ಹಾಕ್ಕೊಬಿಡೋಣ ಇವಾಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಅಂಥ ಖಾರನೆಲ್ಲ ಇದರಲ್ಲಿ ಹಾಕೋಬಿಡೋಣ ಕಾಳಿದು ಇದು ಎಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಕಾಳು ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಹಾಗೆ ಬೆಳ್ಳುಳ್ಳಿನ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ತುಂಬ ಕಮ್ಮಿ ಪದಾರ್ಥಗಳನ್ನ ಉಪ್ಯೋಗಿಸ್ಕೊಂಡು ನೀವು ಈ ಸಾರನ್ನ ತುಂಬ ರುಚಿಕರವಾಗಿ ಮಾಡ್ಕೋಬೋದು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡೆ ಹಾಗಾಗಿ ಮಿಕ್ಸಿ ಜಾರ್ ಜಾರಿಂದ ಮಸಾಲೆ ಬರ್ತಾನೇ ಇದ್ದಿಲ್ಲ ಹಾಗೆ ಇತ್ತು ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ನೀರು ಬಂದು ನಾವು ಕಾಳು ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ಲ ಅದರಲ್ಲಿ ಉಳ್ದಿದ್ದಂಥ ನೀರನ್ನ ನಾನು ಹಾಕ್ಕೊಳ್ತಿದ್ದೀನಿ ನೀವು ಕಾಳು ಬೆಂದಿದ ತಕ್ಷಣ ನೀರು ಕಾಳನ್ನ ಸಪ್ರೇಟ್ ಮಾಡ್ಕೊಂಬಿಡಿ ಆಮೇಲೆ ಆ ನೀರನ್ನ ನೀವು ಈ ರೀತಿ ಸಾರು ಮಾಡುವಾಗ ಬಸ್ಸಾರು ಮಾಡುವಾಗ ಅದೇ ನೀರನ್ನ ಹಾಕ್ಕೊಳ್ಳಿ ಹಾಗೆ ಸಾರು ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ರುಚಿ ನಾನು ಎಲ್ಲ ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಹಾಗೆ ಅರಿಶಿನದ ಪುಡಿ ಹಾಕ್ಕೊಂತಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಡಿ ಹಾಗೆ ಚೆನ್ನಾಗೆ ಕುದಿಯಕ್ಕೆ ಇಟ್ಬಿಡಿ ಇಷ್ಟೇ ಹಾಕಿ ಎಲ್ಲನೂ ಒಗ್ಗರಣೆ ಕೊಟ್ಟು ಒಂದು ಎರಡು ಕುದಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಡಿ ಸೂಪರಾಗೆ ನಿಮಗೆ ಬಸ್ಸಾರು ರೆಡಿಯಾಗಿದೆ ಇನ್ನೇನು ಒಂದು ಕುದಿ ಬರ್ತಿದ್ದಂಗೆ ನಾನು ಒಂದು ಸ್ವಲ್ಪ ಹುಣಸೆಣ್ಣು ರಸನ ಹಾಕ್ಕೊಂತಿದ್ದೀನಿ ನೋಡಿ ಇದರಲ್ಲಿ ಒಂದು ಅರ್ಧ ಬಟ್ಲಾಗೋಷ್ಟು ಹುಣ್ಸೆಂಡ್ ರಸನ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಮಸಾಲೆ ಎಲ್ಲ ರುಬ್ತಿರಲ್ಲ ಆಗಲೇ ಬೇಕಂದ್ರೆ ಹುಣ್ಸೆಹಣ್ಣು ಹಾಕಿ ರುಬ್ಕೊಬೋದು ಇಲ್ಲಾಂದರೆ ಲಾಸ್ಟಿಗೆ ಹುಣ್ಸೆಹಣ್ಣು ಹಾಕಿ ಹುಣಸೆಣ್ಣೀರು ಹಾಕಿ ನೀವು ಇನ್ನೊಂದೆರಡು ಕುದಿ ಬರ್ತಿದ್ದಂಗೆ ಸ್ಟವ್ನ ಆಫ್ ಮಾಡ್ಕೋಬೋದು ನೋಡಿದ್ರೆಲ್ಲ ಎಷ್ಟು ಸಿಂಪಲ್ಲಾಗಿ ಅಲಸಂದೆ ಕಾಳನ್ನ ಉಪಯೋಗಿಸ್ಕೊಂಡು ಬಸ್ಸಾರನ್ನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ಬೆಲ್ ಐಕೋನ್ನು ಕ್ಲಿಕ್ ಮಾಡ್ಕೊಂಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲಿಗೆ ಆ ವಿಡಿಯೋಸ್ನ ನೋಡ್ಕೋಬೋದು ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು